ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಾನು ಸೋತಿದ್ದೇನೆ ಹಾಗಂತ ಸತ್ತಿಲ್ಲ, ಯಾರ ಅನ್ನಕ್ಕೂ ಕೈ ಹಾಕಿಲ್ಲ, ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ, ಮೈಸೂರು ಪರಾಜಿತ ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ಹೇಳಿಕೆ. ವಿಷ್ಣು ಸ್ಮಾರಕ ಕುರಿತು ಸಿಎಂ ಜೊತೆ ಚರ್ಚೆ. ಡಿಸೆಂಬರ್ 30ಕ್ಕೆ ದಾದಾ ಪುಣ್ಯಸ್ಮರಣೆ. ಬಿಎಸ್ವೈ ನಿವಾಸಕ್ಕೆ ಭಾರತಿ, ಅನಿರುದ್ಧ ಭೇಟಿ. ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತ ನಾಯಕರ ಆಕ್ರೋಶ. ವಾಸ್ತವಾಂಶ ಹೇಳೋಕೆ ನಮ್ಮಲ್ಲಿ ಯಾರೂ ತಯಾರಿಲ್ಲ, ಕೈ ನಾಯಕ ಸಿಎಂ ಇಬ್ರಾಹಿಂ ಕಿಡಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಪೌರತ್ವ ಕಾಯ್ದೆ ತಿದ್ದುಪಡಿಗೆ ದೇಶಾದ್ಯಂತ ಬೆಂಕಿಯ ಜ್ವಾಲೆ ಉರಿಯುತ್ತಿದೆ. ಎಲ್ಲೆಡೆ ತೀವ್ರ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿದ್ದು ರಾಜ್ಯದಲ್ಲಿಯೂ ಕೇಂದ್ರದ ನೀತಿ ಖಂಡಿಸಿ ಪ್ರತಿಭಟನೆಗಳು ನಡೆಯುತ್ತಿವೆ. ಅದೇ ರೀತಿ ಬೆಳಗಾವಿಯಲ್ಲಿಯೂ ಕೂಡ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಕಿಲ್ಲಾ ಕೋಟೆಕೆರೆಯಿಂದ ಪ್ರಾರಂಭವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದ ಜನರು ಕೈಗೆ ಕಪ್ಪು ಪಟ್ಟಿ ಕಟ್ಟಿ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ದಲಿತ ಮುಖಂಡ ರಾಜಶೇಖರ್ ತಳ್ವಾರ್, ಭಾರತ ದೇಶದಲ್ಲಿ ನಾವು ತಪ್ಪು ಮಾಡಿದ್ದೇವೆ, ಲೋಕಸಭೆಯಲ್ಲಿ ಬಿಜೆಪಿಗೆ ಅಧಿಕಾರ ಕೊಟ್ಟು ಜನ ತೊಂದರೆ ಅನುಭವಿಸುತ್ತಿದ್ದಾರೆ, ಭಾರತದ ಸಂವಿಧಾನಕ್ಕಿಂತ ಅಮಿತ್ ಮತ್ತು ಮೋದಿ ದೊಡ್ಡವರಲ್ಲ, ಈಗ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಮುಗಿಸುವ ಕೆಲಸ ಮಾಡುತ್ತಿದ್ದಾರೆ, ದಲಿತರು ಮತ್ತು ಮುಸ್ಲಿಂ ಕೂಡಿ ಸಂವಿಧಾನ ಉಳಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಬಳಿಕ ಮಾತನಾಡಿದ ಮಾಜಿ ಶಾಸಕ ಫಿರೋಜ್ ಸೇಠ್, ಸಿಎಬಿ ಎನ್ಆರ್ಸಿ ಮುಗಿಯುವ ತನಕ ನಾವು ಹೋರಾಟ ಮಾಡೋಣ, ಈ ಸಮಸ್ಯೆಗಳು ನಮಗೆ ಉತ್ತರ ನೀಡುತ್ತಿವೆ ಮತ್ತು ಎಲ್ಲರೂ ಒಂದಾಗುವ ಕೆಲಸ ಮಾಡಬೇಕು, ದೇಶದಲ್ಲಿ ನಿರ್ಮಾಣ ಆಗುತ್ತಿರುವ ಸಂದರ್ಭಗಳು ನಮ್ಮನ್ನು ಜಾಗೃತ ಮಾಡುವ ಸಂದೇಶಗಳನ್ನು ನೀಡುತ್ತಿವೆ, ನಮ್ಮ ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಲು ಮುಂದಾಗಬೇಕೆಂದು ಹೇಳಿದರು. ಭಾರತದ ಲೋಕಸಭೆ ಮತ್ತು ಸುಪ್ರೀಂ ಕೋರ್ಟ್ ಈ ಎಲ್ಲರಿಗಿಂತ ದೊಡ್ಡದು ಶ್ರೇಷ್ಠವಾದದ್ದು ಭಾರತದ ಸಂವಿಧಾನ. ಅದು ಸಂವಿಧಾನ ನಾ ಕೋಯಿ ಅಮಿತ್ ಶಾ ಹೇ, ನಾ ಕೋಯಿ ನರೇಂದ್ರ ಮೋದಿ ಹೇ. ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ದೇಶದ ಹಲವೆಡೆ ಹಿಂಸಾಚಾರಗಳು ನಡೆಯುತ್ತಿದ್ದು ಬೆಳಗಾವಿಯಲ್ಲಿಯೂ ಕೂಡ ಕೇಂದ್ರದ ನೀತಿ ವಿರುದ್ಧ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಮುಗಿಯುತ್ತಿದ್ದಂತೆ ಕೆಲ ಕಿಡಿಗೇಡಿಗಳು ಟ್ಯಾಂಕರ್ ಬಸ್ಗಳಿಗೆ ಕಲ್ಲು ತೂರಿ ಶಾಂತಿ ಕದಡಲು ಯತ್ನಿಸಿದ ಘಟನೆ ನಡೆದಿದೆ. ಬೆಳಗಾವಿ ನಗರದಲ್ಲಿ ಸಾವಿರಾರು ಜನರು ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದರು. ಬೃಹತ್ ಪ್ರತಿಭಟನಾ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪ್ರತಿಭಟನೆ ಮುಗಿದ ಬಳಿಕ ಶಿವಾಜಿನಗರದ ಬಳಿ ಕೆಲ ದುಷ್ಕರ್ಮಿಗಳು ಶಾಂತಿ ಕದಡಲು ಯತ್ನಿಸಿದ್ದಾರೆ. ಕಿಡಿಗೇಡಿಗಳು ಎಟಿಎಂ, ಪೆಟ್ರೋಲ್ ಟ್ಯಾಂಕರ್ ಮತ್ತು ಎರಡು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಯು ನಡೆದಿದೆ. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೆಡ್ಡಿ ಸಮಾಜವು ಸಚಿವ ಸ್ಥಾನದಿಂದ ವಂಚಿತವಾಗಿದೆ. ಬಿಎಸ್ವೈ ತಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಶಾಸಕರಿಗೂ ಸಚಿವ ಸ್ಥಾನ ನೀಡಬೇಕೆಂದು ರೆಡ್ಡಿ ಸಮಾಜದ ಅಧ್ಯಕ್ಷ ರಾಮಣ್ಣ ಮಳ್ಳೂರ್ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ವೊಂದರಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಳಗಾವಿ ಜಿಲ್ಲೆಯಾದ್ಯಂತ 9 ಜನ ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ದಾರೆ, ಅಲ್ಲದೆ ಇಬ್ಬರು ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ. ಆದ ಕಾರಣ ಯಡಿಯೂರಪ್ಪನವರು ತಮ್ಮ ಸಚಿವ ಸಂಪುಟದಲ್ಲಿ ರೆಡ್ಡಿ ಸಮಾಜದ ಶಾಸಕರಿಗೆ ಆದ್ಯತೆ ನೀಡಬೇಕು, ಕನಿಷ್ಠ ಪಕ್ಷ 3 ಶಾಸಕರಿಗಾದರೂ ಸಚಿವ ಸ್ಥಾನ ನೀಡಬೇಕು. ರೆಡ್ಡಿ ಸಮಾಜ ಮೊದಲಿನಿಂದಲೂ ಸಚಿವ ಸ್ಥಾನಕ್ಕೆ ಅರ್ಹವಾಗಿದೆ, ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ರೆಡ್ಡಿ ಸಮಾಜ ಮುಂಚೂಣಿಯಲ್ಲಿದೆ, ಕೆಸಿ ರೆಡ್ಡಿ ಸೇರಿದಂತೆ ಅನೇಕ ಯೋಗದಾನ ಅಧಿಕವಾಗಿದೆ ಎಂದರು. ಇನ್ನು ಮಾಜಿ ಸಿಎಂ ದಿವಂಗತ ನಿಜಲಿಂಗಪ್ಪ, ಎಸ್ಆರ್ ಬೊಮ್ಮಾಯಿ ಹೆಗ್ಡೆ, ಎಸ್ಎಂ ಕೃಷ್ಣ ಸೇರಿದಂತೆ ಕುಮಾರಸ್ವಾಮಿ ಅವರ ಮಂತ್ರಿಮಂಡಲದಲ್ಲಿ ರೆಡ್ಡಿ ಸಮಾಜದ ಶಾಸಕರಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಆದರೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೆಡ್ಡಿ ಸಮಾಜದ ಶಾಸಕರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರೆದ ಅನೇಕ ಅನುಭವಿ ಜನಪ್ರತಿನಿಧಿಗಳು ರೆಡ್ಡಿ ಸಮಾಜದಲ್ಲಿದ್ದಾರೆ. ಅವರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟು ಅವರಿಗೆ ಸಮಾಜ ಸೇವೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಿಎನ್ ಬಾವಲತ್ತಿ, ಬಿಎನ್ ನಾಡಗೌಡ, ನಾರಾಯಣ್ ಸೇರಿದಂತೆ ಅನೇಕರು ಇದ್ದರು. ಸಾಕಷ್ಟು ರಾಜಕೀಯ ಧುರೀಣರು ಆಗಿ ಹೋಗಿದ್ದಾರೆ. ಮಾನ್ಯ ಕೆ ಸಿ ರೆಡ್ಡಿ ಸಾಹೇಬರು ಮತ್ತು
ಸಾವಿರಾರು ಜನರು ಆಗಿದ್ದಾರೆ, ಅದರಂತೆ ರಾಜಕೀಯ ಪ್ರಾತಿನಿಧ್ಯ ಕೂಡ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇವತ್ತಿನ ದಿವಸ ಹೆಮ್ಮೆ ಆಗ್ತಾ ಇದೆ. ನಿಜಲಿಂಗಪ್ಪ ಸಾಹೇಬ ಮಂತ್ರಿ. ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅವರ ತಾಲೂಕಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಕಲ್ಯಾಣ ಕರ್ನಾಟಕ ಯೋಜನೆಯಡಿ 1,85,00,000 ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಬೀದರ್ ಜಿಲ್ಲೆಯ ಔರ ತಾಲೂಕಿನ ಗ್ರಾಮಗಳಾದ ಹಂಗರ್ಗಾ, ಬಾದಲ್ಗಾಂವ್, ಯನಗುಂದ, ಕೊಳ್ಳೂರ್, ಎಕ್ಲಾರ್ ಗ್ರಾಮಗಳ ಸರ್ಕಾರಿ ಹೈಸ್ಕೂಲ್ ಶಾಲೆಯ ಗಣಕೇಂದ್ರ ಹಾಗೂ ವಿಜ್ಞಾನ ತರಗತಿಯ ಕಟ್ಟಡ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಎಕ್ಲಾರ್ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಡಿ 1,00,000,000 ರೂಪಾಯಿ ಅನುದಾನ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಂತಾಕಿ ಗ್ರಾಮದ ಸಮುದಾಯ ಆರೋಗ್ಯ ಶವ ಪರೀಕ್ಷೆ ಕೇಂದ್ರ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಗುಣಮಟ್ಟದ ಕಾಮಗಾರಿಗೆ ಸೂಚಿಸಿದರು. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಕೊಳ್ಳೂರು ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವರ್ಗ ಸಚಿವರಿಗೆ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತಿಯ ಸದಸ್ಯ ಮಾಣಿಕ್ ಚೌಹಾಣ್, ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್, ದೇಶ್ಮುಖ್ ಸೇರಿದಂತೆ ಅನೇಕರು ಇದ್ದರು. ನಿಮ್ಮ 9-10 ಕೆಲಸ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಪ್ರತಿ ಹೈಸ್ಕೂಲ್ನಲ್ಲಿ ಲ್ಯಾಬ್ ರೂಮ್, ಲೈಬ್ರರಿ, ಆಮೇಲೆ ಸ್ಕೂಲ್ ಕಟ್ಟಡ ಎಲ್ಲ ಕಡೆ ಮಾಡ್ತಾ ಇದ್ದೀನಿ. ರೋಡ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀನಿ. ನಮ್ಮದು ಗುರಿ ಇದೆ, ಅವರಾದ ಸಮರವಾಗಿ ಅಭಿವೃದ್ಧಿ ಆಗಬೇಕು, ಅವರಾದ ಮತ್ತು ಕಮಾನಗರ್ ವಿಕಾಸ ಆಗಬೇಕು ಸಲುವಾಗಿ ನಾಳೆ ಈಗುತ್ತ ಬೆಂಗಳೂರು ಹೋಗ್ತಾ ಇದ್ದೀನಿ. ಆಫೀಸ್ 13 ಕೆಲಸ ಬಾಕಿ ಇದೆ ಉದ್ಘಾಟನೆಗೆ. ಎಲ್ಲ ಕಡೆ ಏನೇನು ಸವಲತ್ತು ಬೇಕು ಎಲ್ಲ ಸವಲತ್ತು ನಾನು ಮುಂದಿನ ಸಭೆಯಲ್ಲಿ ಮಾಡಿಕೊಡ್ತೀನಿ. ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕನಕದಾಸರ ವೃತ್ತದವರೆಗೆ ಸುಮಾರು 420 ಮೀಟರ್ಗಳು ಸುಧಾರಣೆಗಾಗಿ 2019-20 ಸಾಲಿನ ಸಿಎಂಜಿಆರ್ವೈ ಅಡಿಯಲ್ಲಿ 25.75 ಲಕ್ಷ ಅನುದಾನ ಮಂಜೂರಾಗಿದ್ದು ಇದರ ಸಂಪೂರ್ಣ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಂಬಾ ಗ್ರಾಮದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕನಕದಾಸರ ವೃತ್ತದವರೆಗೆ ಜಿಲ್ಲಾ ಮುಖ್ಯ ರಸ್ತೆಯಾಗಿದ್ದು ತಾಂಬಾ ಅನೇಕ ದೊಡ್ಡ ದೊಡ್ಡ ನಗರಕ್ಕೆ ಸಂಪರ್ಕ ಹೊಂದಿದೆ. ಬೃಹತ್ ಪ್ರಮಾಣ ದೊಡ್ಡ ದೊಡ್ಡ ಲಾರಿಗಳು, ಹಲವಾರು ಬಸ್ಸುಗಳು ಈ ರಸ್ತೆಯ ಮುಖಾಂತರ ಹಾದು ಹೋಗುತ್ತವೆ. ಸದರಿ ರಸ್ತೆಯ ಸುಮಾರು 420 ಮೀಟರ್ಗಳು ಸುಧಾರಣೆಗಾಗಿ 2019-20 ಸಾಲಿನ ಸಿಎಂಜಿಆರ್ವೈ ಅಡಿಯಲ್ಲಿ ₹25.75 ಲಕ್ಷ ಅನುದಾನವನ್ನು ಮಂಜೂರಾಗಿದೆ. ಸದರಿ ಜಿಲ್ಲಾ ಮುಖ್ಯ ರಸ್ತೆಯ ಕಾಮಗಾರಿ ನಡೆದಿದೆ. ಈ ಕಾಮಗಾರಿಯು ಕಳಪೆ ಮಟ್ಟದಾಗಿದ್ದು ಸದರಿ ಕಾಮಗಾರಿ ಕೆಲಸ ಹಂತದಲ್ಲಿಯೇ ಅಲ್ಲಲ್ಲಿ ಉದುರಿ ಬೀಳುತ್ತಿದೆ. ಈ ಕೆಲಸವು ಒಳ್ಳೆಯ ಗುಣಮಟ್ಟದಿಂದ ಮಾಡದೆ ಕಾಟಾಚಾರವಂತೆ ಕೆಲಸ ಮಾಡಿದ್ದಾರೆ. ಗ್ರಾಮಸ್ಥರು ಎಷ್ಟೇ ಬಾರಿ ಹೇಳಿದ್ರೂ ಅವರ ಮಾತಿಗೆ ತಲೆಗೊಡದೆ ಕೆಲಸ ಮಾಡಿ ಹೋಗಿದ್ದಾರೆ. ಕೆಲಸ ಮುಗಿದು ಇನ್ನು 2 ದಿನಗಳು ಕಳೆದಿಲ್ಲ, ರಸ್ತೆ ಕಿತ್ತು ಹೋಗಿದೆ. ಅಧಿಕಾರಿಗಳು ಇದರತ್ತ ಗಮನ ಹರಿಸಬೇಕು, ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಒಂದು ಸಂಘಬಸವೇಶ್ವರ ಸರ್ಕಲ್ನಿಂದ ಕನಕದಾಸ್ ಸರ್ಕಲ್ವರೆಗೆ 100 ವರ್ಷಗಳಿಂದ ಈ ರೋಡ್ ಕುಣಿ ಬಿದ್ದು ಅಲ್ಲದಾಡಲಿಕ್ಕೆ ಸಾಕಷ್ಟು ಅಡಚಣೆಯಾಗಿ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಒಂದು ರೋಡ ಮಂಜೂರಾತಿ ಪಡ್ಕೊಂಡು ಈಗ ಒಂದು ಅಲೆದಾಡಲಿಕ್ಕೆ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ ಅನ್ನೋವಂಥ ಒಂದು ವ್ಯವಸ್ಥೆ ಒಳಗೆ ಕನಸಿತ್ತು. ಆ ಕನಸು ಯಾವ ರೀತಿ ಅದು ಮಂಜೂರಾಯಿತು ಅನ್ನೋದು ತಿಳಿಗೂಡ್ಲಾರ್ದೇ ತಾವು ತಮ್ಮತ್ತ ಅದು ತಾವು ಮಾಡುವಾದ ಮರುದಿವಸ ಕುಣಿ ಬಿದ್ದು ಹಾಳಾಗಿ ಮತ್ತೆ ಯಥಾಸ್ಥಿತಿ ಕೈಗೊಳ್ಳುವಂಥ ವ್ಯವಸ್ಥೆ ಇವತ್ತಿನ ಗಮನ ಹರಿಸಿ ಆ ಸುರಕ್ಷಿತವಾದಂಥ ಒಂದು ರೋಡು ನಿರ್ಮಾಣ ಆಗಲಿಕ್ಕೆ ತಾವು ಅಧಿಕಾರಿಗಳು ಕಾರಣೀಕರ್ತರಾಗಬೇಕು. ಈ ಒಂದು ಇಲ್ಲಿ ಇದೇ ಥರನೇ ಮುಂದುವರೆದ್ರೆ ಆ ಅಧಿಕಾರಿಗಳು ಕೂಡ ಒಂದು ಈ ಒಂದು ರೋಡ ಆಗಲಿಕ್ಕೆ ಈ ಬೇಜವಾಬ್ದಾರಿ ವರ್ತನೆಗೆ ತಾವು ಕೂಡ ಹೊಣೆಗಾರರ ಆದಿರಿ ಅನ್ನುವಂಥದ್ದನ್ನು ಅಧಿಕಾರಿಗಳಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಂಬಂಧಪಟ್ಟ ಕಾಂಟ್ರಾಕ್ಟರಿಗೆ ಯಾವ ರೀತಿ ಅವರು ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನು ಮೇಲಾಧಿಕಾರಿಗಳು ಗಮನ ಹರಿಸಿ ನಾವು ಹೇಳಿವಿ ಅಂತ ಹೇಳಿ ಫೈನಲ್ ಮಾಡಬೇಡ್ರಿ, ನೀವು ಪ್ರತ್ಯಕ್ಷವಾಗಿ ನೋಡಿ ಇದನ್ನು. ಜನರಿಗೆ ಮೋಸ ಮಾಡುತ್ತಿದ್ದೀರಿ ಎಂದು ನಗರ ಸೇವಕ ವಿಲಾಸ್ ಗಾಡಿವಡ್ಡ ಸಚಿವ ವಿರುದ್ಧ ಆರೋಪ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಬಡ ವಸತಿ ರಹಿತ ಕುಟುಂಬಗಳಿಗೆ ಮನೆಗಳನ್ನು 2022 ನೀಡುವುದಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಅವರ ಕನಸನ್ನು ಭಗ್ನ ಮಾಡುವ ಕೆಲಸವನ್ನು ಶಾಸಕಿ ಸಚಿವೆ ಜೊಲ್ಲೆ ಅವರು ತಾಲೂಕಿನಲ್ಲಿ ಜನರ ತದ್ವಿರುದ್ಧವಾಗಿ ನಗರದಲ್ಲಿನ ಮತದಾರರಿಗೆ ಹೇಗೆ ಸಾಲಗಾರನಾಗಿ ಮಾಡಲಾಗುತ್ತದೆ ಎಂದು ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡ ತಿಳಿಸಿದರು. ನಿಪ್ಪಾಣಿಯ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 1812 ಫಲಾನುಭವಿಗಳಿಗೆ G+2 ಮಾದರಿಯ ಮನೆಗಳ ನಿರ್ಮಾಣ ಯೋಜನೆಗಳ ಬಗ್ಗೆ ಶಾಸಕರು ನಿರ್ಣಯ ತೆಗೆದುಕೊಂಡ ಕ್ರಮದ ಬಗ್ಗೆ ವಿಲಾಸ್ ಗಾಡಿವಡ್ಡರವರು ಖಾರವಾಗಿ
ಮತ್ತೆ ನೋಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರಸಭೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲು ಜಿಲ್ಲಾಧಿಕಾರಿ ಪೂರಕವಾಗುವಂತೆ ಆಡಳಿತಾತ್ಮಕ ಅನುಮೋದನೆ ನೀಡಿದರೂ ಕೂಡ ಶಾಸಕರು ಯಾವುದೇ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಮೌನವಾಗಿರುವುದು ಕಂಡು ಬರುತ್ತಿದ್ದು, ನಿಪ್ಪಾಣಿ ನಗರ ಪಾಲಿಕೆಯಲ್ಲಿ ಶಾಸಕರು ಏನೆಂದು ತಿಳಿದುಕೊಳ್ಳಬೇಕಾಗಿದೆ. ಈಗಾಗಲೇ ನಗರ ಪಾಲಿಕೆ ಬಿಜೆಪಿ ಸದಸ್ಯರು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಸದಸ್ಯರಿಂದ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಇನ್ನಿತರ ಹಲವಾರು ದಾಖಲಾತಿಗಳನ್ನು ಪಡೆದು ತಾವು 4 ಕಂತುಗಳನ್ನು ನೀಡುವಂತೆ, 15,000 ರೂಪಾಯಿ ಸಾಲದ ರೂಪದಲ್ಲಿ ತುಂಬುವ ಬಗ್ಗೆ ಮಾಹಿತಿ ನೀಡುತ್ತಿದ್ದರೂ ಮಾತ್ರ ತಾವು ಮನೆ ಕೊಡುವುದಾಗಿ ಆಶ್ವಾಸನೆ ಕೊಡುತ್ತಿದ್ದಾರೆ. ಇದರಿಂದ ವಿಲಾಸ್ ಗಾಡಿವಡ್ಡರ್ ಅವರು ಶಾಸಕಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಸವಾಲು ಹಾಕಿ ಎಚ್ಚರಿಕೆಯನ್ನು ನೀಡಿದರು. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿ ವಾರ್ಡ್ಗೆ ಹೋಗಿ ವಸತಿ ಯೋಜನೆಯಡಿ ಅರ್ಹ ಮಂಜೂರಾದ ಮನೆಗಳ ಫಲಾನುಭವಿಗಳ ಹೆಸರು ಇರುವ ನೋಟಿಸ್ ಅನ್ನು ನೀಡಿ ಜಾರಿಗೊಳಿಸಿದ್ದರಿಂದ ಪ್ರತಿಕ್ರಿಯೆಗೆ ಮತ್ತು ಮೀಟಿಂಗ್ ತೆಗೆದುಕೊಂಡಿಲ್ಲ ಹಾಗೂ ಫಲಾನುಭವಿಗಳ ಹೆಸರುಗಳನ್ನು ಬೇಗ ಜಿಲ್ಲಾಧಿಕಾರಿಗಳಿಗೆ ಕಳಿಸಬೇಕಾಗಿತ್ತು. ಏಕೆ ನಂತರ ಶಾಸಕರ ಹೆಸರು ಮಾಡಿಕೊಳ್ಳಲು ಅವರಿಗೆ ಪಾಲಿಕೆಯಲ್ಲಿ ಆದರೆ ನಾನು ಆ ಸಮಯದಲ್ಲಿ ನಾನು ಪಾಲಿಕೆ ಅಧ್ಯಕ್ಷನಾಗಿದ್ದೆ. ವಿಲಾಸ್ ಗಾಡಿವಡ್ಡರ್ ನಂತರ ವಸತಿ ಸಮಿತಿ ಅಧ್ಯಕ್ಷ ಶಾಸಕರಿಗೆ ನಾನು ಎಷ್ಟು ಜನರಿಗೆ ಮಂಜೂರಾಗಿದೆ ಎಂದು ಕೇಳಿದಾಗ, ಅವರು ವಸತಿ ಮನೆಗಳು ಎಷ್ಟು ಮಂಜೂರಾಗಿವೆ ಎಂದು ಶಾಸಕರನ್ನ ಕೇಳಿದಾಗ ಹೇಳಿದ ಅವರು ಸುಮಾರು 4,000 ಎಂದು ಹೇಳಿದರು. ನಂತರ ಮತ್ತೆ ಪಾಲಿಕೆ ಆಯುಕ್ತರನ್ನು ನಾನು ವಿಚಾರಿಸಿದಾಗ 1,100 ಎಂದು ಹೇಳಿದ್ದಾರೆ. ವಾಸ್ತವದಲ್ಲಿ ಆ ವೇಳೆಯಲ್ಲಿ ಸುಮಾರು 2,407 ಜನರಿಗೆ ಮನೆಗಳು ತುಂಬಾ ಅವಶ್ಯಕತೆ ಇತ್ತು. ಆದರೆ 1,812 ಜನರು ಆಧಾರ್ ಲಿಂಕ್ ಆಗಿದ್ದರಿಂದ ಅವರ ಕಾರ್ಯಕರ್ತರಿಗೆ ಗೊತ್ತಿತ್ತು ಅಥವಾ ಇಲ್ಲ ಎಂದು ಸಂಶಯ ಹಾಗೆ ವಿಚಾರಣೆ ಮಾಡದೆ ವಸತಿ ಯೋಜನೆಯಲ್ಲಿ ಮನೆಗಳ ಅರ್ಹರಿಗೆ ಮಂಜೂರಾತಿ ನೀಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರವಿ ಸಿಂಧೆ, ಬಾಳಾ ಸಾಹೇಬ್ ಸರ್ಕಾರ್, ಸಂಜಯ್ ಪಾವ್ಲೆ, ದಿಲೀಪ್, ಅನಿಲ್ ಸೇರಿದಂತೆ ಅನೇಕರು ಇದ್ದರು. ಏನಿದ್ದಾರು ಆ ಬೆನಿಫಿಷರಿ ಇನ್ನೊಂದು ಕಡೆ ಅರ್ಜಿರೆ ಮಾಡ್ಕೊಂಡ್ರೆ ಬಂದು ಅಥವಾ ಅವ್ರದ್ದು ಆಧಾರ ಲಿಂಕ್ ಆಗಲಿಲ್ಲ, ಅದನ್ನ 600 ಬೆನಿಫಿಷರಿ ಉಳಿದು ಹೋಗಿದ್ದಾರೆ. ಇವು 1,812 ಯಾವುದೋ ಪರಿಸ್ಥಿತಿ ಆಗ್ತಾವೆ, ಅದಕ್ಕೆ ಯಾರು ಅನ್ಸೋದು ಏನು ಕಾರಣ ಇಲ್ಲ. ಮತ್ತು ಇವ್ರಿಗೇನು ಈಗ ಸಾಲ 1.5 ಲಕ್ಷ ರೂಪಾಯಿ ಸಾಲ ಅಂತೀರಿ, ನಾವು 60,000 ರೂಪಾಯಿ ತುಂಬೋದು ಒಪ್ಕೊಳ್ಳೋಣ. ಬೆನಿಫಿಷರಿ ಕಾಂಟ್ರಿಬ್ಯೂಷನ್ 60,000 ರೂಪಾಯಿ ಬರ್ತೈತೆ ನೀವು ತುಂಬಬೇಕಂತ ಎಲ್ಲರೂ. ಸಾಲ ಏನು ಮಾಡ್ಬೇಕಂತೀರಿ, ಯಾವ ಬ್ಯಾಂಕ್ನಿಂಗ್ ಮಾಡಬೇಕು, ಏನು ಮಾಡಬೇಕು ಅಥವಾ ನಿಮ್ಮ ತಯಾರಿ ಇದ್ರೆ ಬರ್ರಿ ಅಂತೀರಿ. ಮತ್ತು ನೀವು ಆ ಬೆನಿಫಿಷರಿನ ಸಾಲಗಾರ ಮಾಡ್ತೀರಿ, ಅದಕ್ಕೆ 2002 ಸಾಲಿನಾಗ ಏನು ಯಾರ ಮನೆ ಆಶ್ರಯ ಮನೆ ಸರ್ಕಾರದಿಂದ ಕಟ್ಕೊಂಡಾರ ಅವ್ರಿಗೆ 25,000 ರೂಪಾಯಿ ಏನು ಸಾಲ ಇತ್ತು, ಆ ಸಾಲ ಮನ್ನಾ ಆಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರ ಅವ್ರು ಮಾಡಿದ ಕೆಲಸ ಇತ್ತು, ಆದರೆ ನಾನೇ ಮಾಡಿದ್ದೀನಿ ಅಂತ ನೀವು ತೋರಿಸೋದು ಪ್ರಯತ್ನ ಮಾಡಿದ್ದೀರಿ. ಈಗ ನಿಮ್ಮ ಸರ್ಕಾರ ಐತಿ, ನಿಮ್ಮ ಸರ್ಕಾರನಾಗ ಈಗ ನೀವು ಅದನ್ನೆಲ್ಲ ಅನುದಾನ ಅಂತ ಮಾಡ್ಕೊಂಡು ಬರಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ನೀವು ಮಾಡಿದ್ದೀರಿ ಇದಲ್ಲೇ ಅವ್ರ ಮಂತ್ರಿ ಇದಾರೀಗ, ಅವ್ರ ಸರ್ಕಾರ ಐತಿ. ಅದಕ್ಕೆ ಅವ್ರು ಏನರೀ ಇದನ್ನ ಸಾಲ ಇಲ್ಲ ಇದನ್ನ ಅನುದಾನ ಅಂತ ಏತಂತ ಮಾಡ್ಕೊಂಡು ಬಂದಿದ್ರೆ ಇದೇ 1,812 ಮಂದಿ ಕಡೆಯಿಂದ ನಿಪ್ಪಾಣಿ ಎಲ್ಲ ನಾಗರಿಕ ಸತ್ಕಾರ ಮಾಡ್ತೀವಂತ ಇವತ್ತು ನಾನು ಹೇಳಿಚ್ಛಿಸ್ತೀನಿ. ಸರ್ಕಾರದಿಂದ ಮನೆಗೊಂದು ಮೀಟರ್ ಕೊಡಿಸಬೇಕು ಅಂತ ಅನುದಾನ ಬಂದಿದೆ, ಆದರೆ ಈ ಒಂದು ಗ್ರಾಮದಲ್ಲಿ ಅದರ ದುರುಪಯೋಗ ಆಗುತ್ತಿದೆ. ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಸರ್ಕಾರದಿಂದ ಮನೆ ಹೊರಗಡೆಗೆ ಹೊಸ ಮೀಟರ್ ಕೊಡಿಸಬೇಕು ಅಂತ ಉಚಿತವಾಗಿ ಹೊಸ ಸ್ಕೀಮ್ ಬಂದಿದೆ. ಆದರೆ ಅದನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರರು ಅನಾವಶ್ಯಕವಾಗಿ ಮೀಟರ್ ಕೊಡಿಸುವುದರ ಜೊತೆಗೆ ಪ್ರತಿಯೊಂದು ಮನೆಯಲ್ಲಿ ಒತ್ತಾಯ ಪೂರ್ವಕವಾಗಿ 100 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೆಯೇ ನಮಗೆ 100 ರೂಪಾಯಿ ಕೊಟ್ಟರೆ ಅಷ್ಟೇ ನಾವು ನಿಮ್ಮ ಮನೆಗೆ ಹೊರಗಡೆ ಮೀಟರ್ ಕೊಡಿಸುತ್ತೇವೆ, ಇಲ್ಲ ಅಂದ್ರೆ ಕೊಡಿಸುವುದಿಲ್ಲ ಹಾಗಂತ ವಾರ್ಡ್ 2 ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲೆಪೇಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯತಿಯ ಸದಸ್ಯ ದಿಲೀಪ್ ಕುಮಾರ್ ಸಜ್ಜನ್ ಮಾತನಾಡಿ, ಮಧ್ಯಾಹ್ನ ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ ಅಂಚಿಕೆ ಹಾಕಿ ದುಡ್ಡು ಕಿತ್ತುಕೊಂಡು ಹೋಗುತ್ತಾರೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಮೀಟರ್ ಕೂಡಿಸುವುದಿಲ್ಲ, ನೀವು ಕೂಡಿಸಿಕೊಳ್ಳದಿದ್ದರೆ ನಿಮಗೆ ಫೈನ್ ಹಾಕ್ತಾರೆ ಅಂತ ಭಯ ಹುಟ್ಟಿಸಿ ದುಡ್ಡು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾತನಾಡಿದರೆ ಅವರು ಕೆಲಸ ಮಾಡುವ ಕೆಲಸಕ್ಕೆ ನಾವು ಬಿಲ್ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ ಹೊರತು ಅವರಿಗೆ ಯಾವುದೇ ಸಲಹೆ ಕೊಡ್ತಾ ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ನಡೀತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಸಜ್ಜನ್, ಶಿವಕುಮಾರ್ ಬಣಗಾರ್, ಶರಣು ಹುಗಾರ್, ಬಂದಿ ಸುರೇಶ್ ಇತರರು ಇದ್ದರು. ಹೇಳ ದಮ್ಗೆ ಹಾಕಿ ಅವ್ರು ಬಂದು 100 ರೂಪಾಯಿ ತೊಗೊಂಡ್ರೆ ಎಲ್ಲರೂ ಬಲಿ ತೊಗೊಂಡ್ರೆ ಅದು ವೈರ್ ಹೆಚ್ಚಿಗೆ ಬೇಕು, ಅದು ಗೊತ್ತಿದ್ದಾರೆ ಕೇಳಿದ್ರೆ ಏನಾರ ಖುಷಿ ಕೊಡ್ರಿ ಅಂತ ಹೇಳ್ತಾನೆ. ಈ ಹುಡುಗರಂತ ಊಟ ಗೀಟಕ್ಕೆ ನಮಗೆ ಏನ್ರಿ ಇರ್ತಾವ, ಡೈರೆಕ್ಟ್ ಲೈನ್ ಚಾಲು ಇದ್ದಾಗೆ ಡೈರೆಕ್ಟ್ ಕಟ್ ಮಾಡತ್ರ ಕೂಡ್ಸತ್ರ. ಅದಕ್ಕೆ ನೀವು ಎಸ್ಒರ್ ಅವ್ರಿಗೆ ಮಾತಾಡಿದ್ರಿ, ಎಸ್ಒಗ್ ಮಾತಾಡಿದ್ರೆ ಎಸ್ಒ ನೀವು ಕೊಡಬೇಡ ಅಂತ ಹೇಳಿದ್ರಿ, ನೀವು ಅವ್ರಿಗೆ ಹೇಳ್ರಿ ಅಂದ್ರೆ ಅವ್ರಿಗೆ ಹೇಳಲ್ಲಂತ ಅವ್ರು ಎಡ್ಬಿಲಿ ಅವ್ರಿಗೆ ಗೊತ್ತಿದ್ದಾರೆ ಎಲ್ಲ ಕೆಲಸ ಆದ್ಮೇಲೆ ಅವ್ರು ಏನ್ ಮಾಡ್ತಾರಂತ ಅವ್ರಿಗೆ ಬಿಲ್ ನಿಂದ್ರಸ್ತಾರಂತ. ಈಗೇನ ಬಿದ್ದು ಸಹಾಯಕ ಮಾಡ್ಲಾಕ ನಮಗೇನು ಕೇಳಬೇಡ್ರಿ, ಬಿಲ್ ಬಂದ ನಾವು ನಿಂದ್ರಸ್ತೀವಿ ಅಂತ. ಎಡಬ್ಲಿ ಕೇಳಿದ್ರೆ ಹುಡುಗರು ಯಾರು ರೊಕ್ಕ ಕೇಳಿದ್ರೆ ಅವ್ರಿಗೆ ಮ್ಯಾಚ್ ನೋಡ್ರಿ ಅಂತ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ಅಂತ ನೀವೇ ಹೇಳ್ರಿ ಸರ್. ಅವ್ರು ಗೊತ್ತಿದ್ದಾರೆ ಅಂದ್ರೆ ನೀವು ಹೇಳ್ರಿ, ನಾವೆಲ್ಲ ಬಂದ ತಾನೇ ಬರ್ತಾನೆ ಗೊತ್ತಿದ್ರೆ ನೀವು ಹೇಳ್ರಿ ಅಂತ. ನಾವು ಕೆಲಸ ಮಾಡೋಗಿದ್ಮೇಲೆ ಏನು ಹೇಳ್ತೀರಾ? ನಿಮ್ ಗ್ರಾಮ ಪಂಚಾಯತ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟರೆ ನೀವು ಡಂಗು ನೋಡ್ರಿ ಅಂತಾರೆ. ಗ್ರಾಮ ಪಂಚಾಯತ್ ಕೇಳಿದ್ರು ಎಷ್ಟೋ ಕುನ ಇರ್ತದೋ ಅದು ಎಷ್ಟು ಗೊತ್ತಿಲ್ಲ. ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಸ್ಥಾನ ಕೈತಪ್ಪಿದ್ದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಾರಣದಿಂದ ಉಪಚುನಾವಣೆಯ ಪ್ರಚಾರದಲ್ಲಿ ನಾನು ಪಾಲ್ಗೊಂಡಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ.
ಪರಿಷತ್ನಲ್ಲಿ ನಾನು ಹಿರಿಯ ನಾಯಕನಿದ್ದೇನೆ, ಆದರೂ ಕೂಡ ನನಗೆ ವಿಪಕ್ಷ ಸ್ಥಾನಕ್ಕೆ ಅವಕಾಶ ಕೊಡಲಿಲ್ಲ. ನಾವು ದುಡಿದು ಓಟು ಹಾಕಿಸಬೇಕು, ಅದರ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ನಾವಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ವಿರೋಧ ಮಾಡೋದು ನಾವು, ಭಾಷಣ ಮಾಡೋದು ನಾವು, ವಿರೋಧ ಕಟ್ಟುಕೊಳ್ಳೋದು ನಾವು, ಅಧಿಕಾರ ಅನುಭವಿಸುವುದಕ್ಕೆ ಕುರ್ಚಿ ಮೇಲೆ ಕೂರುವುದಕ್ಕೆ ಬೇರೆಯವರ ಎಂದು ಪ್ರಶ್ನೆ ಮಾಡಿದರು. ಸತ್ಯದೀವಿ ಅಂದ ಮೇಲೆ ಶವ ಸಂಸ್ಕಾರನಾದರೂ ಮಾಡಬೇಕಲ್ಲ, ಶವ ಸಂಸ್ಕಾರವೂ ಮಾಡದೆ ಸರ್ಕಲ್ನಲ್ಲಿ ಶವ ಬಿಸಾಡಿದ್ದಾರೆ, ಎಷ್ಟು ದಿನ ಅಂತ ದುಡಿಯೋದು ಎಂದು ಕೇಳಿದರು. ಕರ್ನಾಟಕ ರಾಜ್ಯದ 6.5 ಕೋಟಿ ಹೃದಯದಲ್ಲಿ ನನ್ನ ಫೋಟೋ ಇದೆ ಸಾಕು, ನನಗೆ ಹಚ್ಚಿರ್ತಕ್ಕಂಥದ್ದು. ಇವತ್ತು ಕೂಡ ನಾನು ಹೋಗಿ ಒಂದು ಕಡೆ ನಿಂತ್ಕೊಂಡು ಬಾಯಿ ಪಡ್ಕೊಂಡ್ರೆ 5,000 ಜನ ಸೇರ್ತಾರೆ. ನನಗಿರ್ತಕ್ಕಂಥ ಶಕ್ತಿಯನ್ನು, ಕೈ ಸ್ವಚ್ಛವಾಗಿದೆ, ಬಾಯಿ ಸ್ವಚ್ಛವಾಗಿದೆ. ಇವತ್ತು ನನ್ನ ಮೇಲೆ ಯಾರೇ 45 ವರ್ಷದ ರಾಜಕಾರಣ ಮಾಡಿದ್ದೀನಿ, 25 ಕೋಟಿ ರೂಪಾಯಿ ಸಾಲ ಇದೆ, ಇವತ್ತಿನವರೆಗೂ ನನ್ನ ಮೇಲೆ ಇಂಥದ್ದು ಒಂದು ಅಪಾದನೆ ಇದೆ ಅಂತಂತೇಳಿ ಯಾವುದೇ ಕಡೆವಿರೋಧಿಗಳಿಗೂ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಗಲಿಲ್ಲ. ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವರಿಗೆ ಕಟುವಾಗಿ ನಾನೇನಿದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದೆ, ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅದು ನಮ್ಮ ತತ್ವ, ನಮ್ಮ ನಿಲುವು, ಇದನ್ನೆಲ್ಲ ಇವತ್ತಿನಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಮಾತುಕತೆ ನಡೆಸಿದರು. 3-4 ದಿನಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಅಡಿಪಾಯ ಕಾರ್ಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. December 30 ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಇರುವ ಹಿನ್ನೆಲೆಯಲ್ಲಿ ಮಾಡಿದ ಮನವಿಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಸ್ಮಾರಕ ನಿರ್ಮಾಣ ಕಾರ್ಯ ಮೈಸೂರಿನಲ್ಲಿ ನಡೆಯುತ್ತಿದೆ. ವಿಷ್ಣುವರ್ಧನ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಯಡಿಯೂರಪ್ಪನ ಅವರು ಆಡಿದ್ದಾರೆ ಎಂದು ಭಾರತಿ ವಿಷ್ಣುವರ್ಧನ್ ತಿಳಿಸಿದರು. ತುಂಬ ಮೊದಲಿಂದನೇ ತುಂಬ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅವರು ಸ್ಪಂದಿಸ್ತಾ ಇದ್ದಾರೆ. ಇವಾಗಲೂ ಸಹ ಅಷ್ಟೇ, ಅವರು ತುಂಬ ಪ್ರೀತಿಯಿಂದ, ಒಂದು ಅಪ್ಪವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಗೌರವ ಇದೆ ಅವರು. ಅಷ್ಟೇ ಪ್ರೀತಿಯಿಂದ ಅವರು 3-4 ದಿವಸದಲ್ಲೇ ಅದನ್ನು ಪ್ರಾರಂಭ ಮಾಡಿಸೋಣ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಇಷ್ಟು ದಿನ ನಾವು ವಾಸ್ತುಶಿಲ್ಪಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇದು ಸ್ಮಾರಕ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಉಪಚುನಾವಣೆಯಲ್ಲಿ ನಾನು ಸೋತಿರಬಹುದು, ಹಾಗಂತ ನಾನು ಸತ್ತಿಲ್ಲ. ರಾಜಕೀಯವಾಗಿ, ಸಾರ್ವಜನಿಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಬದುಕಿದ್ದೇನೆ ಎಂದು ಹುಣಸೂರು ಪರಾಜಿತ ಬಿಜೆಪಿ ಅಭ್ಯರ್ಥಿ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಸೋಲಿನ ಬಳಿಕ ಮಾತನಾಡಿದ ಅವರು, ಬಿಜೆಪಿ ಸೇರಲು ನಾನು ಹಣ ತಿಂದಿದ್ದೇನೆ ಎಂದು ಕೆಲವರು ಅಪಪ್ರಚಾರ ನಡೆಸುತ್ತಿದ್ದಾರೆ. ಸತ್ಯವಂತರಂತೆ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾನು ಹಣ ತಿಂದವನಲ್ಲ, ತಿನ್ನಿಸಿದವನೂ ಅಲ್ಲ, ಯಾರ ಅನ್ನಕ್ಕೂ ಕೈ ಹಾಕಿಲ್ಲ ಎಂದು ಗುಡುಗಿದರು. ನಾನು ಯಾರ ಅನ್ನವನ್ನ ಕಿತ್ತುಕೊಂಡಿಲ್ಲ, 85 ಲಕ್ಷ ಮಕ್ಕಳಿಗೆ ಅನ್ನ ನೀಡಿದ್ದೇನೆ. ಯಶಸ್ವಿನಿ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ನೀಡಿದ್ದೇನೆ. ಹುಣಸೂರನ್ನ ನಾನು ಬೇರೆ ರೀತಿ ಅಭಿವೃದ್ಧಿ ಮಾಡಬೇಕು, ನನಗೆ ದೊಡ್ಡ ದೂರದರ್ಶಿತ್ವ ಇತ್ತು. ಸೋದರೂ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ಅಪಪ್ರಚಾರ ಮಾಡುದು ಏನೋ, ಎಲ್ಲ ಸತ್ಯವಂತ ಇರ್ತಾರ. ನಾವ್ ಯಾರನ್ನೂ ಕಿತ್ತಿಲ್ಲ, ನಾನು ಅನ್ನ ಕೊಟ್ಟಿದ್ದೀನಿ 85 ಲಕ್ಷ ಮಕ್ಕಳಿಗೆ. ಯಶಸ್ವಿನಿ ಅಂತ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಕೊಟ್ಟಿದ್ದೀನಿ. ಬರೀ 10 ರೂಪಾಯಿಗೆ 5 ಲಕ್ಷ ರೂಪಾಯಿ ಆಪರೇಷನ್ ಮಾಡುತ್ತೆ. ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ವತಿಯಿಂದ ಹಸಿರು ಬೆಳಗಾವಿ, ಸ್ವಚ್ಛ ಬೆಳಗಾವಿ ಘೋಷ ವಾಕ್ಯದಡಿ December 22 ಗೋ ಗ್ರೀನ್ ಗೋ ಸಿಎನ್ಜಿ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಲ್ ಶಾಪ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಪ್ರಥಮವಾಗಿ ಸಿಎನ್ಜಿ ಆರಂಭಗೊಂಡಿದ್ದು, ಮುಂದಿನ ಆರ್ಥಿಕ ವರ್ಷದಲ್ಲಿ ಮತ್ತೆ 4 ಸಿಎನ್ಜಿ ಸ್ಟೇಷನ್ಗಳನ್ನು ಪ್ರಾರಂಭಿಸಲಾಗುವುದು. ಸಿಎನ್ಜಿ ಮಾಲಿನ್ಯ ರಹಿತವಾಗಿದ್ದು ದೇಶದ ದೊಡ್ಡ ದೊಡ್ಡ ನಗರದಲ್ಲಿ ಸಿಎನ್ಜಿ ಸ್ಥಾಪಿತಗೊಂಡಿದೆ. December 22 ಗೋ ಗ್ರೀನ್ ಗೋ ಸಿಎನ್ಜಿ ಮ್ಯಾರಥಾನ್ ಅನ್ನ ಹಸಿರು ಬೆಳಗಾವಿ, ಸ್ವಚ್ಛ ಬೆಳಗಾವಿ ಘೋಷದ ವಾಕ್ಯದಡಿ ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಹಮ್ಮಿಕೊಂಡಿದೆ. ಸಂಕಮ್ ಹೋಟೆಲ್ನಿಂದ ಪ್ರಾರಂಭಗೊಂಡು ಚೆನ್ನಮ್ಮ ವೃತ್ತ ತಲುಪಿ ಮತ್ತೆ ಅದೇ ಮಾರ್ಗವಾಗಿ ತಿರುಗಿ ಬಂದು ಸಂಕಮ್ ಹೋಟೆಲ್ಗೆ ತಲುಪಲಿದೆ ಎಂದು ತಿಳಿಸಿದರು. ಇದರಲ್ಲಿ ಸಚಿವ ಸುರೇಶ್ ಅಂಗಡಿ, ಡಾಕ್ಟರ್ ಪ್ರಭಾಕರ್ ಕೋರೆ, ಶಾಸಕರಾದ ಅಭಯ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಇನ್ನುಳಿದ ಗಣ್ಯರು ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು. इसके लिए जितने भी बड़े बड़े मेट्रो इंडिया में हैं सब में लगभग CNG का इम्प्लीमेंटेशन शुरू है. अभी इसको प्रमोट करने के लिए, इसके अवेयरनेस क्रिएट करने के लिए हम लोग एक मैराथन कंडक्ट कर रहे हैं 22 दिसंबर 2019 को, जो संकम होटल से शुरू होगा, चन्नम्मा सर्कल तक चलेगा, फिर लेक से चन्नम्मा से लेक से फिर संकम होटल तक खत्म होगा. इसमें बेलगाम के बहुत से प्रोमिनेंट हस्तियाँ शामिल हो रही हैं, जैसे सुरेश अंगड़ी साहब जो कि हमारे रेलवे मिनिस्टर हैं फॉर स्टेट्स, प्रभाकर कोरे मेंबर ऑफ पार्लियामेंट हैं राज्यसभा के, फिर अनिल वेनके साहब MLA बेलगाम नॉर्थ, अभय पाटिल साहब MLA साउथ. ಸಂಸದ ಸುರೇಶ್ ಅಂಗಡಿ ಘಟಪ್ರಭಾದಿಂದ ಚಿಕ್ಕೋಡಿ ರೋಡ್ ಡಬಲ್ ಟ್ರಂಕಿಂಗ್ ರೈಲು ಉದ್ಘಾಟಿಸಿದರು.
ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ, ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ, ಎಂಎಲ್ಎ ದುರ್ಯೋಧನ ಐಹೊಳಿ, ಎಂಪಿ ಪ್ರಭಾಕರ್ ಕೊರೆ, ರಾಜು ಮುನ್ನೊಳ್ಳಿ, ಈರಣ್ಣ ಕಡಾಡಿ, ಇನ್ನು ಅನೇಕ ಧುರೀಣರು ಉಪಸ್ಥಿತರಿದ್ದರು. ಕಾರ್ಯಕರ್ತದಲ್ಲಿ ಬಂದಿರಲಿಲ್ಲ, ಆದ್ರೆ ನೋಡ್ತಾ ಇರ್ತೀವಿ. ಈಗಾಗಲೇ ಬಹುತೇಕ ನಮ್ಮ ಕೇಂದ್ರ ಸರ್ಕಾರ ಬಂದಂತ ಆರು ತಿಂಗಳಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ, ಎಷ್ಟೊಂದು ಅಲ್ಲಿ ಕೇಂದ್ರದಲ್ಲಿ ಬಿಲ್ ಪಾಸ್ ಆಗಿದೆ, ಅಷ್ಟು ಇಲ್ಲೂ ಕೇಂದ್ರ ಸರ್ಕಾರದಿಂದ ಈ ಒಂದು ಸುರೇಶ್ ಅಂಗಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿ ರೈಲ್ವೆ ಇಲಾಖೆಯಿಂದ ನಮ್ಮ ಭಾಗಕ್ಕೆ ಸಿಗತಕ್ಕಂಥ ಎಲ್ಲ ಸವಲತ್ತುಗಳು ಒಂದೊಂದಾಗಿ ಸಿಗ್ತಾ ಉಂಟು. ಬಹಳಷ್ಟು ಜನ ನಮಗೆ ಈಗಾಗಲೇ ಇಲ್ಲಿ ಘಟಪುರ ಅವರ ಮತಕ್ಷೇತ್ರ, ಘಟಪುರ ಬಂದಂಥ ಚಿಕ್ಕೋಡಿ ಕ್ಷೇತ್ರ ಚಾಲು ಆಗುತ್ತದೆ. ಸಾಕಷ್ಟು ಜನ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಇವತ್ತು ರಾಯಬಾಗ್ ಇರ್ಬೋದು, ಕುರ್ಚಿ ಇರ್ಬೋದು, ಉಗಾರ್ ಇರ್ಬೋದು, ಈ ಎಲ್ಲ ರೈಲ್ವೆಗಳು ಸ್ಟಾಪೇಜ್ ಆಗಬೇಕು ಅಥವಾ ಅಡಿಗೆ ಇವತ್ತು ಡಬ್ಲಿಂಗ್ ಆಗಬೇಕು ಅಂತ ಎಲ್ಲ ಬೇಡಿಕೆ ಇದೆ. ಆದ್ರೆ ಹಂತ ಹಂತವಾಗಿ ಇವತ್ತು ಚಿಕ್ಕೋಡಿವರೆಗೆ ಆಯಿತು, ಚಿಕ್ಕೋಡಿಯಿಂದ ಕುರ್ಚಿವರೆಗೆ ಇದೇ ಪ್ರಕಾರ ಟ್ರೈನ್ ಸ್ಟಾಪೇಜ್ ಕೂಡ ಎಲ್ಲ ಸ್ಟೇಷನ್ ಸ್ಟಾಪ್ ಬೇಕಂತ ನಾವು ಈಗಾಗಲೇ ಬೇಡಿಕೆಗಳನ್ನು ಕೇಳ್ತಾ ಇರ್ತೀವಿ. ಆದ್ರೆ ರೈಲ್ವೆ ಇಲಾಖೆ ಅಥವಾ ಕೇಂದ್ರ ನಮ್ಮ ಸಚಿವರು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಒಂದು ಕಡೆ ನಾವು ಎಲ್ಲ ಎಕ್ಸ್ಪ್ರೆಸ್ ಟ್ರೈನ್ ಬೇಕಂತೀವಿ, ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಸ್ಟಾಪ್ ಬೇಕಂತೀವಿ. ಆದ್ರೆ ಒಂದೊಂದು ಟ್ರೈನ್ ಒಂದೊಂದು ಕಡೆ ಸ್ಟಾಪ್ ಮಾಡಿದ್ಕೊಂಡು ನಾವು ಈಗಾಗಲೇ ವಿನಂತಿ ಮಾಡಿದ್ವಿ. ಎಲ್ ಟಿ ಎಲ್ ನಿಲ್ತದೆ, ಚಾಲುಕ್ಯಲ್ಲಿ ಇರ್ಬೋದು, ಚಾಲುಕ್ಯಲ್ಲಿ ನಿಲ್ತದೆ, ಅಲ್ಲಿ ರಾಣಿ ಜನಮ ಮತ್ತೊಂದು ಕಡೆ. ಈ ಪ್ರಕಾರವಾಗಿ ಆದ್ರೆ ಬಹುತೇಕ ಎಕ್ಸ್ಪ್ರೆಸ್ ಕೂಡ ನಮ್ಮಲ್ಲಿ ನಾವು ನೋಡ್ಬೋದು ಮತ್ತು ಸ್ಟಾಪೇಜ್ ಕೂಡ ನೋಡ್ಬೋದು. ಈಗಾಗಲೇ ರಾಯಬಾಗವರೆಗೆ ಚಾಲುಕ್ಯ ಮತ್ತು ಈ ಒಂದು ಇರ್ತಕ್ಕಂಥ ಎಲ್ ಟಿ ಒನ್ನು ಆರು ತಿಂಗಳ ಪರ್ಯಂತವಾಗಿ ಟ್ರಯಲ್ ಆಗಿ ಈಗಾಗಲೇ ಸ್ಟಾಪೇಜ್ ಅವರು ಮಂಜೂರು ಮಾಡಿದ್ದಾರೆ. ಇದೆಲ್ಲವೂ ಸಾಧ್ಯ ಆಗ್ತದೆ ಅಂದ್ರೆ ಇವತ್ತು ನೋಡಿರ್ಬೋದು ಈ ಪ್ರಾಜೆಕ್ಟ್ ಕೂಡ ಬಹಳ ದಿವಸದಿಂದನೇ ಸ್ಯಾಂಕ್ಷನ್ ಆಗಿ ಇದಕ್ಕೆ ಚಾಲನೆ ಸಿಕ್ಕದ್ ಮಾತ್ರ ನಮ್ಮ ಭಾಗದವರು ಒಬ್ಬ ಸಚಿವರಾದ ನಂತರ ಮಾತ್ರ. ಅದೇ ಪ್ರಕಾರ ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕು, ರಾಣಿ ಚೆನ್ನಮ್ಮ 7 ಗಂಟೆಗೆ ಬಿಟ್ಟಂದ್ರೆ 7 ಗಂಟೆಗೆ ಹೋಗಿ ಮುಟ್ಟುವಂತ ವಿಚಾರ ಬೆಳಗಾವಿಯಿಂದ. ಈಗಾಗಲೇ ಹೊಸ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ಏನು ಹೆಸರು ಇಟ್ಟಿದಾರೋ ಗೊತ್ತಿಲ್ಲ. 7 ಗಂಟೆಗೆ ಇಲ್ಲಿಂದ 9 ಗಂಟೆಗೆ ಬಿಟ್ಟಂದ್ರೆ 7 ಗಂಟೆಗೆ ಹೋಗಿ ಮುಟ್ತದೆ, ಅಲ್ಲಿಂದ 9 ಗಂಟೆಗೆ ಬಿಟ್ಟರೆ ಇಲ್ಲಿ 7 ಗಂಟೆಗೆ ಬಿಡ್ತದೆ. ಅದ್ರ ಹೆಸರು ಏನು ಗೊತ್ತಿಲ್ಲ, ಬಹುತೇಕ ಎಲ್ಲರೂ ಅಗ್ನಿ ಟ್ರೈನ್ ಅಂತ. ಅಂದ್ರೆ ಈ ಪ್ರಕಾರವಾಗಿ ಒಂದು ಪ್ರಚಲನ ನಮ್ಮ ಸಚಿವರ ಕಾರ್ಯಗಳು ಇಲ್ಲಿ ಆಗ್ತಾ ಇದ್ದು, ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕರಾಡ್ ನಿಪ್ಪಾನಿ ಹೊಯ ಇವತ್ತು ಕೊಲ್ಲಾಪುರ ಮತ್ತು ಧಾರವಾಡಕ್ಕೆ ನೇರವಾಗಿ ಹೋಗುವಂಥ ಟ್ರೈನ್ ಒಂದು ರೈಲ್ವೆ ಹಳಿ ಇರ್ಬೋದು, ರೂಟ್ ಇರ್ಬೋದು, ಈ ಪ್ರಕಾರವಾಗಿ ಕುರ್ಚಿ ಮತ್ತು ಬಾಗಲಕೋಟೆ ಜೋಡಣೆ ಮಾಡುವಂತಾರೆ ಇರ್ಬೋದು, ಎಲ್ಲ ಕಾರ್ಯಗಳನ್ನ ಅವರು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಆಮೇಲೆ ಹಿರಿಯರು ಅವರ ಆಶೀರ್ವಾದದಿಂದ ಇವತ್ತು ಈ ಮೈಕ್ ಮುಂದೆ ನಿಂತು ಮಾತಾಡುವಂಥ ಸೌಭಾಗ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಯೋಧರಾದಂಥ ಕರ್ಲಿಂಗ್ನವರೇ, ಯಾಕಂದರೆ 3 ವರ್ಷದ ಕರ್ಲಿಂಗ್ನವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು ಅವರೆಲ್ಲ, ಹೋರಾಟ ಮಾಡಿದೆ ಬಿಟ್ಟು ರೈಲ್ವೆ ಉದ್ಘಾಟನೆಗೆ ನಾವು ಬರ್ತಿರಲಿಲ್ಲ ಇವತ್ತು. ಅದಕ್ಕೆ ಅಂಥವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಉದ್ಘಾಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಗೋಕಾಕು ಮತ್ತು ಘಟಪ್ರಭಾ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ಕೊಡುಗೆಯನ್ನು ಕೊಟ್ಟಂತ ಅನೇಕ ಹಿರಿಯರು ಅದು ಬೆಳಗಾವಿಯಿಂದ ಅತ್ಯ ಸೌಕರ್ಯ ಆಗಿದೆ. ಬೆಳಗಾವಿ ಬೆಂಗಳೂರು ವಿಮಾನ ಬಾಳಾದ 1800 ರೊಳಗೆ ಒಯ್ತಾರ. ಅದಕ್ಕ ಈ ದೇಶದೊಳದಿಂದ ಈಗ ಆರ್ಥಿಕವಾಗಿ ಬೆಳವಣಿಗೆ ಆಗದ ನರೇಂದ್ರ ಮೋದಿ ಅವರು ಮುಖಂಡತ್ತದ. ಇದು ಒಂದು ಭಾಗ ರೈಲ್ವೆ ಏನಿಲ್ಲ, ಸ್ವಾತಂತ್ರ್ಯ ಸಿಕ್ಕ 70 ವರ್ಷ, 11 ಮಂದಿ ಮಂತ್ರಿಗಳಾದ್ರೆ ರೈಲ್ವೆ ಮಂತ್ರಿ ನಮ್ಮ ಕರ್ನಾಟಕದಾಗ. ಆದ್ರೆ ಅಂಗಡಿ ಅವ್ರ ಮುಖಂಡತ್ವದಲ್ಲಿ ಇವತ್ತು ಏನ್ ಕೆಲಸ ಆಗ್ತಾ ಇದ್ದಾವೆ ನಮಗೆ ಬಹಳ ಖುಷಿ ತಂದದ. ನೋಡಿ, ಹೊಸ ಟ್ರೈನ್ ಶುರು ಮಾಡ್ರು, ಬಹಳ ವರ್ಷ ಹೋರಾಟ ಮಾಡ್ತಾ ಇದ್ದೇವೆ. ಧಾರವಾಡದಿಂದ ಹುಬ್ಬಳ್ಳಿಯಿಂದ ಡೈರೆಕ್ಟ್ ವಯಾ ಕಿತ್ತೂರದಿಂದ ಬೆಳಗಾವಿಗೆ ಬರ್ಬೇಕಂತ, ಯಾಕಂದ್ರೆ ನಾವು ಹುಬ್ಳಿ ತಕ ನೆಸ್ಕಿನಾಗ 4 ಗಂಟೆಗೆ ಬಂದಿರ್ತೇವೆ ಬೆಳಗಾವಿಂದ. ಆದ್ರೆ ಬೆಳಗಾವಿ ಇದು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರಕ್ 3 ತಾಸು ಹತ್ತಿ, ಮೂರು ಯಾಕಂದ್ರೆ ಕೇಣಿಗೆ 100 ಜಗದೀಶ್ ಶೆಟ್ಟರು ಅವ್ರ ಇಬ್ಬರು ಜೊತೆಯಲ್ಲಿ ಮಾತಾಡಿ ಬರುವಂತ ಜನದಲ್ಲಿ ನಿರ್ಧಾರವನ್ನು ಅದು ಸಾಧಾರಣ 3500 ಲೋಕ.
ಟು ಮಿರಜ್ 1,190 crores ಆಗುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಬ್ರಿಡ್ಜ್ಗಳೆಲ್ಲ ಏನ್ಕೊಡುತ್ತೆ ಅವು 9,000 ಫೈನಲ್ ರಫ್ಲಿ, ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಆಮೇಲೆ ಬೇಕಾದ ತಮ್ಮ ಹೇಳ್ತೀನಿ. 2021 ಮುಗಿಸ್ಬೇಕಂತ ಪ್ಲಾನ್ ಇದೆ. ಯಾರು ಗೊತ್ತಿಲ್ಲ ಹಂಗ್ ಮಾಡತ್ರಿ, ಪ್ರೆಸ್ ಮೀಟ್ ಮಾಡಿ ಸಮಸ್ಯೆ ಇಲ್ಲ ಮಾತಾಡ್ಕೊಂಡ್ರೆ. ಮೊನ್ನೆ ನಾನು ಮೀಟಿಂಗ್ ಮಾಡಿದ್ದೀನಿ ಪುಣೆ ಡಿ ಸಿ, ಸಾತಾರ ಡಿ ಸಿ, ಆಮೇಲೆ ಸಾಂಗ್ಲಿ ಡಿ ಸಿ ಜೊತೆಯಲ್ಲಿ. ಅಲ್ಲಿ ಲೋಕಲ್ ಎಂ ಪಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಅದು ಆಯಿತು ಅಂದರೆ ಈ ಮೂರು ರಾಜ್ಯಗಳ ಜೋಡಣೆ ಆಗೋದ್ರಿಂದ ಎಕನಾಮಿಕ್ ಗ್ರೋತ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇದೆ. ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.